ಅಥಣಿ ತಾಲೂಕಿನ ತಾಲೂಕಾ ಮೈನಾರಿಟಿ ಸೋಷಿಯಲ್ ಮತ್ತು ವೆಲ್ಫೇರ್ ಕಮಿಟಿ ಅಥಣಿ ಇವರ ಸಹಯೋಗದಲ್ಲಿ ಇಂದು ಕ್ಷಿಪಣಿ ಮಾನವ ಮಾಜಿ ರಾಷ್ಟ್ರಪತಿ ಜನ್ಮದಿನವನ್ನು ತಾಲೂಕಿನ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಭಾರತ ದೇಶದ ತಮಿಳುನಾಡಿನ ಒಂದು ಚಿಕ್ಕ ಗ್ರಾಮದಲ್ಲಿ ಸಾಮಾನ್ಯ ಮನೆಯಲ್ಲಿ ಜನಿಸಿದ ಅವರು ಅಪಾರವಾದ ಜ್ಞಾನವನ್ನು ಪಡೆದು ಮಿಸೈಲ್ ಸಂಶೋಧನೆಯಲ್ಲಿ ಅಪಾರ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದರು ಹಾಗೂ ಭಾರತದ ರಾಷ್ಟ್ರಪತಿಗಳಾಗಿ ಮಾದರಿ ಕೆಲಸಗಳನ್ನು ಮಾಡುತ್ತಿದ್ದರು. APJ ಅಬ್ದುಲ್ ಕಲಾಂ ಅವರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಾವೆಲ್ಲರೂ ಸಾಗುವಂತಾಗಬೇಕು ಎಂದು ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಹೇಳಿದ್ದಾರೆ. ಈ ವೇಳೆ ಅಥಣಿ ತಾಲೂಕಾ ಮೈನಾರಿಟಿ ವೆಲ್ಫೇರ್ ಕಮಿಟಿಯ ಅಧ್ಯಕ್ಷ ಅಯಾಜ್ ಮಾಸ್ಟರ್, ಮುಸ್ಲಿಂ ಧರ್ಮಗುರುಗಳಾದಂತಹ ಸೇರಿದಂತೆ ರಾವ ಸಾಬ್ ಐಹೊಳೆ, ಕರ್ವೆಯ ಉಪಾಧ್ಯಕ್ಷ ಶಬೀರ್, ಸಾತ್ ಬಚ್ಚೆ ಮತ್ತು ನೂತನವಾಗಿ ಆಯ್ಕೆಯಾದಂತಹ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಸಮಸ್ತ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಕೂಡ ಭಾಗಿಯಾಗಿದ್ದರು. ಬಹಳ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದರು. ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಮಾದರಿಯಾಗಿ ಕೆಲಸ ಮಾಡಿ ಎಲ್ಲೆಲ್ಲಿ ಹೋದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸ್ಫೂರ್ತಿ ಕೊಡುವಂಥದ್ದು, ಜ್ಞಾನ ಕೊಡುವಂಥ ಕಾರ್ಯವನ್ನು ಅವರು ಮಾಡಿದ್ದು ಇವತ್ತು ನಾವು ನೆನಪಿಸುವಂಥದ್ದು ಬಹಳ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ನಮಗೆ ಕೊಟ್ಟಿರುವಂಥ ಸಂದೇಶಗಳು, ದಾರಿಗಳು, ನಮ್ಮೆಲ್ಲರಿಗೆ ಕೊಡುವಂಥ ಒಂದು ವಿಚಾರಗಳನ್ನು ನಾವು ಪಾಲಿಸಿಕೊಂಡು ಹೋಗೋಣ. ಅವರ ಒಂದು ಜನ್ಮದಿನದಿಂದ ಎಲ್ಲ ಈ ಭಾರತ ದೇಶದ ಜನತೆಗೆ ನಮ್ಮ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಆ ಅಲ್ಲಾಹನ ಕೃಪೆಯಿಂದ ನಾವು ಈ ದೇಶದಲ್ಲಿ ಸಹೋದರತ್ವದಿಂದ, ಪ್ರೀತಿಯಿಂದ ಮತ್ತು ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.